Seto. Yana? Manch mal techan, Seto. Ha? Vadwe, vadwe. Entandi. Saudati allava, ninna hodkabandar allava. Che. ಬಂಡನ ಮಕ್ಕಳ ಇಷ್ಟು ದಿವಸ ಏನೇನು ತಂದು ಕೊಟ್ರಿ ನಾನು ತಗೊಂಡೆ ಈಗ ನೋಡಿದ್ರೆ ದೇವಿನ ಹೊಡ್ಕೊ ಬಂದಿರಲ್ಲ ಯಾಕೆ ಸುಮ್ಮನೆ ಬಿಟ್ಟಾಳೆ ಬೇಡಲೆ ನನಗೆ ಬ್ಯಾಟ್ ತಗೊಂಡೋಗ ಯಾರವನು ಗೊತ್ತಿಲ್ರಿ ಸಾಹೇಬ್ರ ಗೊತ್ತಿಲ್ವಾ ಮತ್ತೆ ಇಷ್ಟೊತ್ತು ಏನ್ ಮಾತಾಡ್ತಾ ಇದ್ದೆ ಏನ್ ಮಾತಿಲ್ರಿ ಅವರಿ ನಮ್ಮ ಅಂಗಡಿಗೆ ಬಂಗಾರ ಸಾಮಾನು ತಂದಿದ್ದ ನೋಡಿದೆ ಸಾಹೇಬ್ರ ಅದು ದೇವ್ರ ವಿಗ್ರಹ ಅಂತ ಗೊತ್ತಾಯ್ತು ಬ್ಯಾಡ ಅಂತ ಕಳಿಸಿದೆ ಸಾಹೇಬ್ರ ಅಲ್ಲೇನ ಸರ್ ಹೇ ಇಲ್ಲಿ ಬಾ ನಿಮ್ದೇನ್ರು ತಲೆನೋವು ಹಾಡ್ ಹಗಲೇ ಕತ್ಕೊಯ್ದು ಕೈಗೆ ಸಿಕ್ಕಿದ್ದು ದೋಚ್ಕೊಂಡು ಹೋಗೋರ್ ಕಾಟ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನೀವು ಈ ಒಡವೆ ಎಲ್ಲ ಎಲ್ ಕದ್ದೆ ಸರ್ ನಂಗೇನು ಗೊತ್ತಿಲ್ಲ ಸರ್ ಆ ಚೀಲ ನಂದಲ್ಲ ಸರ್ ಯಾರೋ ಪೂಜಾರಪ್ಪ ಬಸ್ನಾಗ್ ಬಿಟ್ಟೋಗಿದ್ದ ಚೀಲ ಅಂಡ್ ಕೆಳಗೆ ಹಾಕೊಂಡು ಯಾರು ಪೂಜಾರಿ ಅಂತ ಕತೆ ಹೇಳ್ತೀಯೋ ಬೊಡ್ಡಿ ಮಗಣ ನಿಜ ಬಗಳು ನೀನಾಗಿ ನೀನೇ ಬಾಯ್ ಬಿಟ್ರೆ ಸರಿ ಇಲ್ಲ ಸುಡುಗಾಡಿಗೆ ಹೋಗ್ತೀನಿ ಕೆಜಿ ಹಳ್ಳಿ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಡವೆ ಕಳ್ತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಬಂದಿದೆ ಅಂತ ಆ ಪಿ ಸಿ ಹೇಳ್ದಂಗೆ ಇತ್ತು ಸರ್ ಇನ್ಸ್ಪೆಕ್ಟರ್ ಚಲಪತಿ ಹೇಳಿ ಸರ್ ನಿಮ್ ಜುರಿಸ್ಡಿಕ್ಷನ್ ಅಲ್ಲಿರೋ ಮಾರಮ್ಮನ್ ದೇವಸ್ಥಾನದಲ್ಲಿ ಒಡವೆ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಆಗಿದೆಯಾ ನೋಡು ಮಾರಮ್ಮನ್ ದೇವಸ್ಥಾನ ತಾನೇ ರಿಜಿಸ್ಟರ್ ಆಗಿದೆ ಸರ್ ಜೊತೆಗೆ 7000 ಕ್ಯಾಶ್ ಹೋಗಿದೆ ಸರ್ ಸರಿ ಆ ಕಳ್ಳನ ಮಗ ಸಿಕ್ಕಿದ್ದಾನೆ ಬಂದು ಒಡವೆ ತಗೊಂಡು ಹೋಗು ಸರಿ ಸರ್ ನಾನು ಇಲ್ಲಿ ಕಂಪ್ಲೇಂಟ್ ಏನು ಫೈಲ್ ಮಾಡಿಲ್ಲ ಪರವಾಗಿಲ್ಲ ಸರ್ ಏಯ್ ಹೋಗಲಿ ಏಯ್ ಹೇಳಿ ಕೇಳಿಸ್ಲಿಲ್ಲ ಹೋಗಿ ಕೊಡಗಲಿ ಸಿದ್ದಯ್ಯ ಸರ್ ನನಗೆ ಅರ್ಜೆಂಟ್ ಆಗಿ ಕಮಿಷನರ್ ಆಫೀಸ್ ಅಲ್ಲಿ ಕೆಲಸ ಇದೆ ಸಾಯಂಕಾಲ ಟ್ರೀಟ್ಮೆಂಟ್ಗೆ ರೆಡಿ ಮಾಡು ಸರಿ ಸರ್ ಅವನೇ ಬಾಯ್ ಬಿಡ್ತಾನೆ ಓಕೆ ಸರ್ ಬಡ್ಡಿ ಮಕ್ಕಳು ಬರೀ ಕುತ್ತಿಗೆನೆ ಕುಯ್ತಾರಲ್ಲ ಅವ್ರಂಗವ್ರೆ ಅಂತಾನೆ ಗೊತ್ತಿಲ್ಲ ಈ ಕಣ್ಣನ ಮಕ್ಕಳು ನಮ್ಮ ಸಾಹೇಬರು ಹಗಲು ರಾತ್ರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಹುಡುಕ್ತಾವ್ರೆ ಈ ಕೊಲಗಾರದಿಂದ ಇತ್ತೀಚೆಗೆ ದಿಂಬಿನ ಮೇಲೆ ನೆಮ್ಮದಿಯಾಗಿ ತಲೆ ಹಾಕಿ ಮಲಗಕ್ಕಾಗ್ತಾ ಇಲ್ಲ ನಾವು ಇವ್ರ ವಿಷಯ ಬಾಟಮ್ಮಿಂದ ತಿಳ್ಕೊಂಡು ಪ್ರಮೋಷನ್ ತಗೊಳ್ಳೇಬೇಕು ನಾನು ಸರ್ ಏನೋ ಹಾಕ್ಲಿಸ್ತೀನಿ ಸರ್ ಹಾ ಯಾವ್ದಾನ ಕಾಸು ಬರಲಿ ಇರೋ ಎರಡು ಇಡ್ಲಿ ವಡೆ ಕೊಡಿಸ್ತೀನಿ ಇಡ್ಲಿ ವಡೆ ಏನಾ ಹಾ ಇಲ್ಲ ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಚಿಕನ್ ಬಿರಿಯಾನಿ ತರಿಸ್ಲ ಚಿಕನ್ ಒದ್ದು ಸರ್ ಮತ್ತೆ ಅಂದಿ ಬಿರಿಯಾನಿ ತರಿಸಿ ಸರ್ ಏಯ್ ಬೆಳೆ ಬೆಳಿಗ್ಗೆ ಯದು ಅದ್ದ ಅಂದ್ರೆ ಮಧ್ಯಾಹ್ನಕ್ಕೆ ಮರಣ ಆಗ್ಬಿಡ್ಬೇಕು ಬಗ್ಗೆ ಮಗನೇ ಅಂದಿ ಬಿರಿಯಾನಿ ಅಂತ ಇಡೀ ಡಿಪಾರ್ಟ್ಮೆಂಟ್ ಇಲ್ಲಿ ಇವ್ರಿಗೋಸ್ಕರ ಹುಡುಕೊಂಡು ಸಾಯ್ತಾ ಇದೀವಿ ತಲೆ ಕೆಡಿಸ್ಕೊಂಡು ಅದ್ ಯಾಕೆ ತಲೆ ಕೆಡಿಸ್ಕೋತೀಯ ಸರ್ ಅಂದ್ರೆ ಅವ್ರ ಬಗ್ಗೆ ನಿನ್ಗೆ ಗೊತ್ತಾ ಬರೋ ಇಲ್ಲಿ ಸರ್ ಏನ್ ನಿನ್ನ ಹೆಸರು ತಿಮ್ಮ ಸರ್ ನನ್ನ ನೋಡು ನಿನ್ನೆ ನೋಡ್ತಾ ಇದ್ದೀನಿ ಸರ್ ದೃಷ್ಟಿದೋಷ ಬಡ್ಡಿ ಮಗನಿಗೆ ಅಲ್ವೋ ಈ ನನ್ನ ಮಕ್ಕಳು ಮನುಷ್ಯರನ್ನ ಕೋಳಿ ಕುರಿ ಕುಯ್ದಂಗೆ ಕುಯ್ತಾರಲ್ಲ ಹೆಂಗೋ ಅದು ಅದು ಹಿಂಗೆ ಸರ್ ಒಬ್ಬೊಬ್ರೇ ಹೆಂಗ್ ಸರ್ ಮನೇನ ಹಿಂದಿನ ದಿನಾನೇ ನೋಡ್ಕೊಂಬತ್ತೀವಾ ನೋಡ್ಕೊಂಡ್ ಬರ್ತೀರಾ ಅಯ್ಯೋ ನಾನಲ್ಲ ಸರ್ ಮತ್ತೆ ಅವ್ರಿಗೆ ಎಲ್ದಂಗೆ ಎಲ್ಲಿದ್ರೆ ಚೆನ್ನಾಗಿ ಅರ್ಥ ಆಯ್ತದೆ ಅಂತ ಶ್ರಾಸ್ತ ನನ್ನ ಮಗ ನೋಡ್ಕೊಂಬತ್ತೀವಾ ಅಲ್ಲೋಗಿ ಆ ಹೆಂಗ್ಸರ್ಗಳು ತಗೊಂಡ್ ನೀರ್ ಕೇಳ್ತೇವೆ ಸರ್
ಅವ್ರ ನೀರ್ ಕೊಟ್ಟ ಹೊತ್ತಿಗೆ ಹಂಗೆ ದಾವ್ರ ಅದನ್ನ ಕುಡ್ಕೊಂಡ್ಬಿಡ್ತೇವೆ ಸರ್. ಇನ್ನೊಂದಪ್ಪ ನೀರ್ ಕೇಳ್ತೇವೆ ಸರ್, ಅವ್ರಿಗೆ ನೀರ್ ತರ ಕೊಳೆ ಕೊಯ್ತಾರಲ್ಲ ಅವ್ರಿಂದ ಹಂಗೆ ಹೋಗಿ ಅವ್ರ ಬಾಯಿಗಳ ಮುಕ್ಕೊಂಡ್ಬಿಟ್ಟು ಕುತ್ತಿಗೆಗಳು ಕೊಯ್ಕೊಂಡ್ಬಿಡ್ತೇವೆ ಸರ್. ಅವ್ರು ಯಾರಾದ್ರೂ ಆಗಿರ್ಲಿ ಎಲ್ರೂ ಒಂದಪ್ಪ ಮಜಾ ಮಾಡ್ಕೊಂಡ್ಬಿಡ್ತೀವಿ ಸರ್. ಮನೆಗಿರೋದನ್ನೆಲ್ಲ ದೋಚ್ಕೊಂಡ್ಬಂದು ಎಲ್ರು ಹಂಚ್ಕೊಂಡ್ಬಿಡ್ತೀವಿ ಸರ್. ಸರ್ ಸರ್ ಬೆವರ್ಕೊಂಡ್ಬಿಟ್ರಿ. ಏನ್ ಬೆವತೋಗದಲ್ಲಿ, ನೀನೇ ಮಾಡ್ದಂಗೆ ಹೇಳ್ಬಿಟ್ಟಲ್ಲೋ. ಬಾಳೆಲ್ಲ ಸೇಸಿಂದ ಹೊಡ್ಚು ಅಂತ ಅನ್ಭವಿಸ್ಕೊಂಡು ಹೇಳ್ದೆ ಸರ್. ಏನ್ ಅನ್ಭವಿಸ್ಕೊಂಡು ಹೇಳೋದು? ಅಯ್ಯಪ್ಪ ಸರ್ ಬಂದ್ ಬಿರಿಯಾನಿ ಇರೋ ಮನೆಗೆ ಒಂದ್ ಫೋನ್ ಮಾಡ್ಬಿಡ್ತೀನಿ, ಕಾಲ ಕೆಟ್ಟೋಗ್ಬಿಟ್ಟೈತೆ. ಅಮ್ಮ ಲೇ ಮಂಜೆ, ಯಾರನ್ನ ನೀರ್ ಕೇಳಿದ್ರೆ ಕೊಡ್ಬೇಡ ಕಣೆ. ಲೇ ನಮ್ಮ ಅಪ್ಪ ಅಮ್ಮ ಕೊಡೆ, ಅವರು ಪೇಪರ್ ಆಗಿದ್ದಂಗೆ ಪೇಪರ್ ಆಗಿದ್ದಂಗೆ ಇರ್ತಾರೆ ಅಲ್ವೇನಾ? ಹೌದು ಸರ್. ಅಂತವ್ರು ಕೇಳಿದ್ರೆ ಕೊಡ್ಬೇಡ. ಸಾಯಂಕಾಲ ಆಗ್ತದೆ ಯಾಕೆ? ಈ ಹೆಂಗಸರ್ದು ಬರೀ ಇದೇ ಗೋಳಪ್ಪ ನಮ್ಗೆ ಯಾವಾಗಲೂ ಕಾಸು 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 ಅಂತ. ಸರ್ ಬಿರಿಯಾನಿ ಕುತ್ಕೋಗಲೇ ಫೋನ್ ಒಂದು ಲೋಟ ಕುತ್ಕೋಗ. ಅಯ್ಯಪ್ಪ ನಮ್ಮ ಮಾವ ಸರ್ ಕತ್ಕೊ ಬಂದಿದ್ದು ಅದೆಲ್ಲದ ತೋರಿಸ್ತೀನಿ ಸರ್. ಮುದೇ ಅವರೇ ಸರ್, ಇವನ್ ಜೊತೆ ಯಾರ್ಯಾರು ಕಳ್ತನ ಮಾಡಿದಾರೋ ಅವ್ರ ಮನೆ ತೋರಿಸ್ತಾನಂತೆ, ಹೋಗಿ ಹೇಳ್ಕೊಂಡು ಬನ್ನಿ. ಓಕೆ ಸರ್. ಅವನು ಮನುಷ್ಯ ಅಲ್ವಾ ಸರ್, ಅವನು ಕೊಡ್ಬೇಕಾದ ಗೌರವ ಕೊಡ್ಲೇಬೇಕಲ್ವಾ? ಈಗ ಎಷ್ಟೋ ಜನ ದೊಡ್ಡ ದೊಡ್ಡವರೆಲ್ಲ ಒಳಗವ್ರ ಅವರೆಲ್ಲ ಕಳ್ರ ಸರ್, ಇವಂದಿನ್ನೂ ಸಾಬೀತಾಗಿಲ್ಲ. ಅವ್ನ ಮುಖ ನೋಡಿ ಸರ್, ಅಯ್ಯೋ ಅನಿಸ್ತದೆ. ಹೌದು ಸರ್, ಅಯ್ಯೋ ಅನಿಸ್ತದ? ಏ ನೀನ್ ಅಯ್ಯೋ ಅಂದ್ರೆ ಅವ್ನು ನಿನಗೆ ಅಯ್ಯೋ ಅನ್ನಂಗ್ ಮಾಡ್ಬಿಡ್ತಾನೆ. ಕರ್ಕಂಬರ ಕರೆಕ್ಟ್ ಸರ್. ಇರ ನೋಡ ಬರಲಿ, ನೀನು ನಿಮ್ಮ ಮಾವನ ಮನೆ ತೋರಿಸು, ಆಮೇಲೆ ನೀನ್ ಮಾಡಿರೋ ಕಳ್ತನಗಳೆಲ್ಲ ಒಪ್ಕೊಂಡ್ಬಿಡ್ತೀನಿ, ಬಿಡಿಸ್ಬಿಡ್ತೀನಿ. ಒಪ್ಕೊಂತ ಬಿಟ್ಬಿಡ್ತೀರ ಸರ್? ಸಾಹೇಬ್ರು ಒಳ್ಳೆ ಇರ್ಕಣ, ನಾನು ಹೇಳ್ತೀನಿ ಅವ್ರು. ಅಯ್ಯೋ ಸುಮ್ಮನೆ ಇರ ಸರ್, ನೀವ್ ಹೆಂಗೇನು ನಮಗೆ ಗೊತ್ತಿದ್ವಾ? ನಾವು ಮಾಡಿರೋ ಕಳ್ತನ ಕೇಸೆಲ್ಲ ಒಪ್ಕೊಂಡ್ಬಿಟ್ರೆ ಅಷ್ಟೇ, ಆಮೇಲೆ ಏನಾಗ್ತದೆ? ದರೋದೆ ಕಳ್ತನ ಅಂತ ನಾವು ಮಾಡಿದಿರೋ ಕೇಸ್ಗಳ ನಮ್ಮೇಲೆ ಹಾಕ್ಬಿಟ್ಟು ಸೆಕ್ಷನ್ 380 395 ಅಂತ 5 ವರ್ಷ ಒಳಗೆ ಕುಡಿಸ್ಬಿಡ್ತೀರ ಅಷ್ಟೇ ಸರ್. ಸರ್ ಯಾಕೋ ಏನ್ ಮಾಡ್ನ ಸರ್, ಇವನೇನ್ ಸರ್ ಕೋಡ್ ನಂಬರ್ ಅಲ್ಲಿ ಹೇಳ್ತಾವನೆ. ಏಯ್ ನಾನು ಆಗ್ಲೇ ಹೇಳಿಲ್ವಾ ನಮ್ಗೆ ಹಾಕೋಬೇಕು, ಮನೆ ತೋರ್ಸ ಕೇಳ. ನೀವೇ ಕರೆಕ್ಟ್ ಸರ್. ಏಯ್ ಹಾಕೋ ಅವನಿಗೆ. ಸರ್ ಸರ್ ಇದೇ ಮನೆ ಸರ್ ಇದಾ? ಈಗ ಹಾಕಾಯ್ತಲ್ಲ. ಅಯ್ಯ ಸರ್ ಹಂಗಾದ್ರೆ ಆ ಬೀದಿಗಳಿಗೆ ಇನ್ನೊಂದ್ ಮನೆ ಐತೆ ಸರ್. ನಡಿ ತೋರ್ಸ ನಡಿ. ನೀನ್ ನಮ್ಮನ್ ಏನೋ ಆಟ ಆಡಿಸ್ತಾ ಇದೆಯಾ ಕಣೋ? ಇಲ್ಲ ಸರ್. ನಿನ್ನೆ ತಿಮ್ಮನ್ ಜೊತೆ ಹೋದ್ರಲ್ಲ, ಯಾರ್ಯಾರನ್ನ ತೋರಿಸ್ದವನು? ಸರ್ ನಿನ್ನೆ ರಾತ್ರಿ 9:30 ಊಟ ಮಾಡ್ಕೊಂಡು 10 ಗಂಟೆಗೆ ಬಿಟ್ವಾ, ಆ ನನ್ನ ಮಗ ಸುತ್ತಿಸ್ದ ಯಶವಂತಪುರ, ಮತ್ತಿಕೆರೆ, ಪೀಣ್ಯ, ದಾಸರಳ್ಳಿ, ಲಗ್ಗೆರೆ, ಅಯ್ಯಪ್ಪ ಟೆಂಪಲ್, 8ನೇ ಮೈಲಿ ಹೆಸರುಘಟ್ಟ, ಯೂಟರ್ನು, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಶ್ರೀನಿವಾಸಪುರ, ಕಗ್ಲಹಳ್ಳಿ, KGF. ಏನು ಊರ್ ಹೆಸರು ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಇಷ್ಟೆಲ್ಲಾ ಸುತ್ತಿಸ್ದ, ಅವ್ರ ಜೊತೆಲಿ ಕಳ್ತನ ಮಾಡಿದ್ರು ಒಬ್ಬರು ತೋರಿಸ್ಲ ಸರ್. ಮಾತ್ರ ಒಳ್ಳೊಳ್ಳೆ ಡಾಬಾ ತೋರಿಸ್ದ ಸರ್, ಜೋಗ್ನಗರ ಕಾಸೆಲ್ಲ ಖರ್ಚು ಮಾಡಿಸ್ಬಿಟ್ಟ, 3 ಹೊತ್ತು ಅಂದಿ ಮಾಂಸನೆ ಬೇಕು ಅಂತಾನೆ ಸರ್. ಬರ್ತಾ ಒಂದ್ ಟ್ಯಾಕಿಸ್ ಇತ್ತು, ಇಲ್ಲಿರ್ಬೋದು ಅಂತ ಒಳಗ ಹೋಗ್ಬಿಟ್ಟು ತಪ್ಪಿಸ್ಬಿಟ್ಟ ಸರ್. ಆ ಗೇಟ್ ಅಲ್ಲಿ ನಾನು, ಈ ಗೇಟ್ ಅಲ್ಲಿ ಇವನು, ಇಬ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದಿದೀವಿ. ಬಡ್ಡಿ ಮಗ ಸಿನಿಮಾ ನೋಡ್ಕೊಂಡ್ ಬಂದವನ್ ಸರ್, ಅವ್ನ್ ಸಿನಿಮಾ ನೋಡ್ಕೊಂಡ್ ಬಂದಿಕ್ ನನ್ ಬೇಜಾರಿಲ್ಲ ಸರ್, ನಮ್ಮನ್ ಕಾಯಿಸಿದಕ್ಕೂ ಬೇಜಾರಿಲ್ಲ ಸರ್. ಆ ಸಿನಿಮಾ ಹೀರೋಯಿನ್ ನನ್ ಫೇವರೇಟ್ ಸರ್, ಹೇಳಿದ್ರೆ ನಾನು ನೋಡ್ಕೊಂಡ್ ಬರ್ತೀನಿ ಸರ್. ಪ್ರತಾಪ್ ಸರ್, ಟ್ರೀಟ್ಮೆಂಟ್ ರೆಡಿ ಮಾಡು. ಓಕೆ ಸರ್. ಅವನ್ಗಲ್ಲ ಮತ್ತೆ ಇವರಿಗೆ. ಮಗನೇ, ನೋಡಕ್ಕೆ 3 ಅಡಿ ಇದೆಯಾ, ನನ್ ಕಾನ್ಸ್ಟೇಬಲ್ಸ್ ನ ಆಟಾಡಿಸ್ತೀಯ? ಈ ಕಳ್ತನದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳು ಅಂದ್ರೆ ನೋಡಿದ್ಯಲ್ಲ, ಹಿಂಗಿಟ್ರೆ ಬಾಯ್ ಅಂತ ಬರುತ್ತೆ. ಕಳ್ತನಕ್ಕೆ ನಾನು, ನನ್ನ ಮಾವ ದೊಡ್ಡನ್ಮ ಇಬ್ರು ಹೋಗಿದ್ವಿ ಸರ್. ಆ ದೇಜಿಯಲ್ಲಿ ಟೆಂಪಲ್ ಅಲ್ಲಿ ಮೆಮೆ ಸರ್ ದೊಂತರ ಮಗನೇ.
ಯಾರು? ಅವನೇ ಸರ್. ಏಯ್ ಏಯ್ ಎದ್ದೇಳೋ ಎದ್ದೇಳೋ.